ನಮಸ್ಕಾರ ಗೆಳೆಯರೇ, ಎಲ್ರಿಗೂ ಮಿತ್ರ ಐತಿಯ ಚಾನೆಲ್ಗೆ ಸ್ವಾಗತ. ಮಿತ್ರರೇ, ನಾವಿವತ್ತು ನೀವೊಬ್ಬ ವ್ಯಕ್ತಿನ ಇಷ್ಟಪಡ್ತೀರಾ ಅಂತ ಇಟ್ಕೊಳ್ಳಿ. ಯಾರೇ ಆಗ್ಲಿ, ನೀವು ಅವ್ರನ್ನ ಮದ್ವೆ ಆಗ್ತಿರ್ಬೋದು ಅಥವಾ ಆಲ್ರೆಡಿ ಮದ್ವೆ ಆಗಿದ್ದು, ನಿಮ್ಮ ರಿಲೇಷನ್ಶಿಪ್ ಅನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತಿರೋರು ಹೇಗೆ ಅಂದ್ರೆ, ಆಪೋಸಿಟ್ ಪಾರ್ಟ್ನರಿನ ಟೇಸ್ಟ್ ಏನು, ಅವರ ಇಂಟ್ರೆಸ್ಟ್ ಏನು, ಮತ್ತು ಅವರು ಯಾವುದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅನ್ನುವಂಥದ್ದನ್ನ ಅವರ ಜಾತಕದಲ್ಲಿ ಹೇಗೆ ನಾವು ನೋಡಿ ತಿಳ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಮಿತ್ರರೇ, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಟೇಸ್ಟ್ ಅಥವಾ ಆತ ಯಾವುದಕ್ಕೆ ಅಟ್ರಾಕ್ಟ್ ಆಗ್ತಾನೆ ಅನ್ನುವಂಥದ್ದು ನಮಗೆ ಜಾತಕದಲ್ಲಿ ತಿಳಿಸುವಂತದ್ದು ಯಾರು ಅಂತ ಹೇಳಿದ್ರೆ, ಶುಕ್ರ ಗ್ರಹ. ನಾವು ಮನೆಗಳಿಂದ ನೋಡೋದಾದ್ರೆ ನೈಸರ್ಗಿಕ ಕುಂಡಲಿಯ ಎರಡನೇ ಮನೆ ಅಧಿಪತಿ ಕೂಡ ಶುಕ್ರನೇ. ಎರಡನೇ ಮನೆ ಏನನ್ನ ತೋರಿಸುತ್ತೆ ಅಂದ್ರೆ, ನಮ್ಮ ನಾಲಿಗೆ, ಟಂಗ್, ಟೇಸ್ಟ್ ಮತ್ತು ನಮ್ಮ ಫ್ಯಾಮಿಲಿ, ಈ ಎಲ್ಲವುದನ್ನು ತೋರಿಸುತ್ತೆ. ಹಾಗೇನೆ ಜಾತಕದಲ್ಲಿ ಶುಕ್ರ ಎಲ್ಲಿ ಹೇಗೆ ಪ್ಲೇಸ್ ಆಗಿದ್ದಾನೆ ಅನ್ನುವಂಥದ್ದು ನಮಗೆ ಆ ವ್ಯಕ್ತಿಯ ಟೇಸ್ಟ್ ಮತ್ತೆ ಚಾಯ್ಸ್ ಆಫ್ ಇಂಟ್ರೆಸ್ಟ್ ಅನ್ನುವಂಥದ್ನ ತೋರಿಸುತ್ತೆ. ಮಿತ್ರರೇ, ಮೊದಲನೇದಾಗಿ ಹೇಳೋದಾದ್ರೆ, ಶುಕ್ರ ಮಾರ್ಷಿಯನ್ ಸೈನ್ಸ್ ಅಂದ್ರೆ ಕುಜನ ರಾಶಿ ಅಥವಾ ಶನಿಯ ರಾಶಿಗಳಲ್ಲೇನಾದ್ರೂ ಪ್ಲೇಸ್ ಆಗಿದ್ದಾನೆ ಅಂತ ಹೇಳಿದ್ರೆ, ಅಟ್ರಾಕ್ಷನ್ ಪ್ಯೂರ್ಲಿ ಫಿಸಿಕಲ್ ಬೇಸಿಸ್ ಮೇಲಿರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ನೀವು ಯಾರನ್ನೋ ವ್ಯಕ್ತಿಯನ್ನ ಇಷ್ಟಪಡ್ತೀರಾ ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿ ಏನನ್ನ ಇಷ್ಟಪಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ಆ ವ್ಯಕ್ತಿಯ ಜಾತಕದಲ್ಲಿರುವಂತಹ ಶುಕ್ರನನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ ವ್ಯಕ್ತಿಯ ಜಾತಕದಲ್ಲಿ ಏನಾದ್ರೂ ಶುಕ್ರ ಶನಿಯ ರಾಶಿಗಳಾದಂತಹ ಮಕರ ಅಥವಾ ಏನಾದ್ರೂ ಕುಂಭದಲ್ಲಿದ್ದು, ಅಥವಾ ಕುಜನ ರಾಶಿಗಳಾದಂತಹ ಮೇಷ ಅಥವಾ ವೃಶ್ಚಿಕದಲ್ಲೇನಾದ್ರೂ ಇತ್ತು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಅಟ್ರಾಕ್ಷನ್ ಪ್ಯೂರ್ಲಿ ಬಾಡಿ ಬೇಸಿಸ್ ಆಗಿರುತ್ತೆ. ಇನ್ ಕೇಸ್ ಶುಕ್ರ ಏನಾದ್ರೂ ಕುಜನ ರಾಶಿ ಮೇಷದಲ್ಲಿತ್ತು ಅಂತ ಹೇಳಿದ್ರೆ, ಅವರು ತಮ್ಮ ಅಟ್ರಾಕ್ಷನ್ ಅನ್ನ ಓಪನ್ ಆಗಿ ವ್ಯಕ್ತಪಡಿಸ್ತಾರೆ. ಉದಾಹರಣೆ, ಯಾರಾದ್ರೂ ಹುಡುಗಿಯಾಗಿದ್ದು ಆಕೆಯ ಜಾತಕದಲ್ಲಿ ಶುಕ್ರ ಮೇಷದಲ್ಲಿತ್ತು ಅಂತ ಹೇಳಿದ್ರೆ, ಆಕೆ ಸಿಕ್ಸ್ ಪ್ಯಾಕ್ ಮಾಡಿರೋರು ಅಥವಾ ಟ್ರೈಸಿಪ್ಸ್, ಬೈಸಿಪ್ಸ್, ಮಸಲ್ಸ್ ಅನ್ನ ಬೆಳೆಸ್ಕೊಂಡಿರೋರು, ಇವ್ರ ಮೇಲೆ ಅಟ್ರಾಕ್ಟ್ ಆಗ್ತಾರೆ ಅವರು. ಮತ್ತು ಮೇಷ ರಾಶಿಯ ಇನ್ನೊಂದು ಕ್ವಾಲಿಟಿ ಅಂದ್ರೆ ಏನಂದ್ರೆ, ಓಪನ್, ತುಂಬಾ ಡೇರಿಂಗ್. ಯಾರ ಶುಕ್ರ ಮೇಷದಲ್ಲಿರ್ತಾನೋ ಅವರು ಡೇರಿಂಗ್, ಡ್ಯಾಶಿಂಗ್ ಆಗಿರುವಂತವ್ರನ್ನು ಕೂಡ ಇಷ್ಟಪಡ್ತಾರೆ. ಇನ್ನ ಕುಜನ ಎರಡನೇ ರಾಶಿಯಾದಂತಹ ವೃಶ್ಚಿಕದಲ್ಲೇನಾದ್ರೂ ಒಬ್ಬ ವ್ಯಕ್ತಿಯ ಶುಕ್ರ ಪ್ಲೇಸ್ ಆಗಿದ್ದಾನೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಪ್ಯಾಷನ್ಸ್ ಡೀಪ್ ಲೆವೆಲ್ ಅಲ್ಲಿರುತ್ತೆ. ಮತ್ತು ಅವರು ಅವರ ಆಸೆಗಳನ್ನ ಬೇಗ ವ್ಯಕ್ತಪಡಿಸೋದಿಲ್ಲ, ಯಾರಿಗ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳಿ. ಮತ್ತು ಇವರು ಯಾರಿಗ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಡೀಪ್ ಪ್ಯಾಷನ್ ಇಂದ ಯಾವುದಾದರೂ ವಿಷಯಕ್ಕೆ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೋ ಅವರಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ರಾಶಿಯ ಇನ್ನೊಂದು ಕ್ವಾಲಿಟಿ ಏನು ಅಂತ ಅಂದ್ರೆ, ಡೀಪ್. ಇದು ಎಂಟನೇ ಮನೆ ನ್ಯಾಚುರಲ್ ಜೋಡಿಯಾಕದಾಗಿರೋದ್ರಿಂದ ಒಬ್ಬ ವ್ಯಕ್ತಿಯ ಎಷ್ಟು ಡೀಪಿಗೆ ಥಿಂಕಿಂಗ್ ಇದೆ ಅಂತ ಹೇಳೋದು ತುಂಬಾ ಕಷ್ಟ. ಸೊ ಈ ವೃಶ್ಚಿಕ ರಾಶಿಯಲ್ಲಿ ಏನಾದ್ರೂ ಒಬ್ಬ ವ್ಯಕ್ತಿಯ ಶುಕ್ರ ಪ್ಲೇಸ್ ಆಗಿತ್ತಂತ ಹೇಳಿದ್ರೆ, ತುಂಬಾ ಪ್ಯಾಷನೇಟ್ ಆಗಿರುವಂತಹ ವ್ಯಕ್ತಿಯನ್ನ ಅವರು ಇಷ್ಟಪಡ್ತಾರೆ. ಆದ್ರೆ ನೀವಿನ ಕೇಸ್ ಏನಾದ್ರೂ ಈ ರೀತಿ ವೃಶ್ಚಿಕದಲ್ಲಿ ಶುಕ್ರ ಇರುವಂತಹ ವ್ಯಕ್ತಿಯನ್ನೇನಾದ್ರೂ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ, ಇವರನ್ನ ಮದುವೆ ಆದ್ರೆ ನಿಮ್ ಲೈಫ್ ಬಹಳ ಬಹಳ ಟ್ರಾನ್ಸ್ಫಾರ್ಮೇಶನ್ ಉಂಟಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವ್ರ ಜಾತಕದಲ್ಲಿ ಶುಕ್ರ ನಿಮ್ಮನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ, ಆಪೋಸಿಟ್ ಪಾರ್ಟ್ನರ್ನ. ಅಂಟಿಲ್ ಅಂಡ್ ಅನ್ಲೆಸ್ ವೀನಸ್ ಅಂದ್ರೆ ಶುಕ್ರನ ಮೇಲೆ ಸಾಕಷ್ಟು ಬೆನಿಫಿಕ್ ಆಸ್ಪೆಕ್ಟ್ ಗಳು ಬೀಳಿಲ್ಲ ಅಂತ ಹೇಳಿದ್ರೆ, ಮತ್ತು ವೃಶ್ಚಿಕ 7, 8, 12 ಮನೆಗಳಲ್ಲಿದ್ದು ಅಲ್ಲಿ ಏನಾದ್ರೂ ಶುಕ್ರ ಇದ್ದು ಮ್ಯಾಲಿಫಿಕ್ ಅಫ್ಲಿಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಸೆಕ್ಷುಯಾಲಿಟಿ ಬಗ್ಗೆ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮಿತ್ರರೇ, ಇದಿಷ್ಟು ಕುಜನ ರಾಶಿ ಆಯ್ತು ಅಂತ ಅಂದ್ರೆ, ಇನ್ನ ಶನಿಯ ರಾಶಿಗಳ ಒಂದು ಸ್ಪೆಷಾಲಿಟಿಯನ್ನು ನೋಡೋಣ. ಮಿತ್ರರೇ, ಶನಿಯ ರಾಶಿಗಳಲ್ಲಿ ಮೊದಲನೇದಾದಂತಹ ಕ್ಯಾಪ್ರಿಕನ್, ಮಕರ ರಾಶಿಯಲ್ಲಿ ಏನಾದ್ರೂ ಶುಕ್ರ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ, ಆ ವ್ಯಕ್ತಿ ತುಂಬಾ ತುಂಬಾ ಪ್ರಾಕ್ಟಿಕಲ್ ರಿಲೇಶನ್ಶಿಪ್ ವಿಷಯದಲ್ಲಿ. ಮತ್ತು ಇದು ವರ್ಕ್ ಸೈನ್ ಕೂಡ ಆಗಿರೋದ್ರಿಂದ, ಇವರು ಯಾರನ್ನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಒಂದು ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿರುವಂತವ್ರು ಮತ್ತು ವರ್ಕೋಹಾಲಿಕ್ ಗಳಾಗಿರುವಂತವ್ರನ್ನ ಇಷ್ಟಪಡ್ತಾರೆ. ಮಿತ್ರರೇ, ಈ ಕಾಂಬಿನೇಷನ್ ಇರುವಂತಹ ವ್ಯಕ್ತಿನ ಏನಾದ್ರೂ ನೀವು ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳ ಹತ್ರ ನೀವೇನೇ ಕೊಟ್ಟರು ಆಪೋಸಿಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳಿಗೆ ಎಮೋಷನ್ ಕಡಿಮೆ,
ಅಂದ್ರೆ ಲಾಜಿಕ್ ಜಾಸ್ತಿ. ಸೊ ನೀವೇನಾದ್ರೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಇವರು ನಿಮ್ಮನ್ನ ಇಷ್ಟಪಡ್ತಾರೆ. ಮಿತ್ರರೇ, ಇನ್ನೇನಾದ್ರೂ ಶನಿಯ ಇನ್ನೊಂದು ರಾಶಿಯಾದಂತಹ ಕುಂಭದಲ್ಲೇನಾದ್ರೂ ಶುಕ್ರ ಇದ್ದು ನೀವು ಅವರನ್ನ ಇಷ್ಟಪಡ್ತಿದ್ದೀರಾ ಅಂತ ಹೇಳಿದ್ರೆ ಈ ವ್ಯಕ್ತಿಗಳ ಹತ್ರ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ರಾಹುವಿನ ರಾಶಿ ಕೂಡ ಆಗಿರೋದ್ರಿಂದ ನೀವು ಏನ್ ಅನ್ಕೊಂಡು ಇವ್ರ ಜೊತೆ ರಿಲೇಶನ್ಶಿಪ್ ಬರ್ತಿರೋ ಆದ್ರೆ ಇವರು ಅದಾಗಿರುವಂತಹ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ರಾಹುವಿನ ರಾಶಿ ಮತ್ತು ಶನಿಯ ರಾಶಿ ಮತ್ತು ಇದು ಆಸೆಯ ರಾಶಿ ಕೂಡ ಆಗಿರೋದ್ರಿಂದ ಇವರನ್ನೇನಾದ್ರೂ ನೀವು ಇಷ್ಟಪಡ್ತಾ ಇದ್ರೆ ಅವರಿಗೆ ಬಹಳ ಜಾಸ್ತಿ ಆಸೆ ಇರುತ್ತೆ ಅಂತದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಇವರುಗಳು ರಿಲೇಶನ್ಶಿಪ್ ಗಳಲ್ಲೂ ಶಾರ್ಟ್ ಕಟ್ ಗಳನ್ನ ಹುಡುಕುವಂತಹ ಕ್ಯಾಟಗರಿಗೆ ಸೇರ್ತಾರೆ. ಉದಾಹರಣೆಗೆ ಯಾವ್ದಾದ್ರೂ ವ್ಯಕ್ತಿಯ ಜಾತಕದಲ್ಲಿ ಕುಂಭದಲ್ಲೇನಾದ್ರೂ ಶುಕ್ರ ಇತ್ತು ಅಂತ ಹೇಳಿದ್ರೆ ಇವ್ರು ಯಾರ ಆಸೆ ಪಡ್ತಾರೋ ಅವರನ್ನ ಪಡಿಬೇಕು ಅಂತ ಹೇಳಿದ್ರೆ ಎಂತಹ ಶಾರ್ಟ್ ಕಟ್ ನ ಬೇಕಾದ್ರೂ ಲೈಫ್ ಅಲ್ಲಿ ಇವ್ರು ತಗೊಳಕ್ಕೆ ರೆಡಿ ಇರ್ತಾರೆ. ಮಿತ್ರ, ಇನ್ನು ಶುಕ್ರನ ರಾಶಿಗಳಾದಂತಹ ವೃಷಭ ಅಥವಾ ತುಲಾದಲ್ಲೇನಾದ್ರೂ ಶುಕ್ರ ಇದ್ದ ಅಂತ ಹೇಳಿದ್ರೆ ಅದರಲ್ಲೂ ಎಸ್ಪೆಷಲಿ ವೃಷಭದಲ್ಲಿ ಶುಕ್ರ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರನ್ನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಚೆನ್ನಾಗಿ ಊಟ ಅಥವಾ ತಿಂಡಿಗಳನ್ನ ಮಾಡುವಂತವ್ರನ್ನ, ಎಸ್ಪೆಷಲಿ ಒಳ್ಳೆ ಕುಕ್ ಗಳನ್ನ ಇಷ್ಟಪಡ್ತಾರೆ. ಮತ್ತು ವೃಷಭ ಫ್ಯಾಮಿಲಿ ಸೈನ್ ಕೂಡ ಆಗಿರೋದ್ರಿಂದ ಯಾರು ಫ್ಯಾಮಿಲಿ ಮ್ಯಾನ್ ಅಥವಾ ಫ್ಯಾಮಿಲಿ ವುಮೆನ್ ಆಗಿರ್ತಾರೋ ಅವರನ್ನ ಇಷ್ಟಪಡ್ತಾರೆ. ಇನ್ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಹೋಮ್ಲಿ ಅಂತ ಕರೀತಾರಲ್ಲ ಅಂತವ್ರನ್ನ ವೃಷಭದಲ್ಲಿ ಶುಕ್ರ ಇರೋರು ಇಷ್ಟಪಡ್ತಾರೆ. ಮಿತ್ರರು, ಇನ್ ಕೇಸ್ ಯಾವ್ದಾದ್ರೂ ವ್ಯಕ್ತಿಯ ಜಾತಕದಲ್ಲಿ ಶುಕ್ರ ತುಲನ ರಾಶಿಗಳಲ್ಲಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರು ವೆಲ್ ಬ್ಯಾಲೆನ್ಸ್ಡ್ ಆಗಿರ್ತಾರೋ ಲೈಫ್ ಅಲ್ಲಿ ಅಂತವ್ರನ್ನ ಇಷ್ಟಪಡ್ತಾರೆ. ಮತ್ತೆ ನೀವು ಈ ವ್ಯಕ್ತಿಗಳಿಗೆ ಜೀವನದಲ್ಲಿ ಯಾವತ್ತೇ ಆದ್ರೂ ಹಿಂಗೆ ಮಾಡು ಹೀಗೆ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೆ ಅಂದ್ರೆ ಇವ್ರಿಗೆ ನಿಮಗೆ ನಾಲ್ಕು ಚಾಯ್ಸ್ ಗಳನ್ನ ಕೊಟ್ಟು ಇದ್ರಲ್ಲಿ ನಿನಗೆ ಯಾವ್ದು ಬೇಕೋ ತಗೋ ಅಂತ ಅಂದ್ರೆ ಆಗ ನಿಮ್ಮನ್ನು ಇಷ್ಟಪಡ್ತಾರೆ. ಯಾಕೆಂದ್ರೆ ಇದು ರಾಶಿ ಆಫ್ ಎ ಚಾಯ್ಸಸ್, ತೀರಾ ಡೂ ಆರ್ ಡೈ ಸಮಯದಲ್ಲಿ ಇವ್ರ ಕೈಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬೇಸಿಕಲಿ ಇವ್ರುಗಳು ಫ್ರೀ ಮೈಂಡೆಡ್ ಪರ್ಸನ್ ಗಳನ್ನ ಇಷ್ಟಪಡ್ತಾರೆ. ಮತ್ತು ಶುಕ್ರ ಬ್ಯೂಟಿಗೆ ಕಾರಕ ಆಗಿರೋದ್ರಿಂದ ಶುಕ್ರನ ರಾಶಿಗಳಲ್ಲೇನಾದ್ರೂ ಒಬ್ಬ ವ್ಯಕ್ತಿಯ ಶುಕ್ರನೇ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಇವರು ಕೂಡ ಚೆನ್ನಾಗಿ ಕಾಣುವಂತಹ ವ್ಯಕ್ತಿಯನ್ನ ಅಟ್ರಾಕ್ಟ್ ಆಗ್ತಾರೆ. ಮಿತ್ರ, ಇನ್ ಕೇಸ್ ಏನಾದ್ರೂ ಬುಧನ ರಾಶಿಗಳಲ್ಲೇನಾದ್ರೂ ಶುಕ್ರ ಕುಳಿತುಕೊಂಡ ಅಂತ ಹೇಳಿದ್ರೆ ಅವರ ಅಟ್ರಾಕ್ಷನ್ ಫನ್ನಿ ಆಗಿದಾರ, ಚೆನ್ನಾಗಿ ಮಾತಾಡ್ತಾರ, ಎಷ್ಟು ಮಾತಾಡ್ಬೇಕಾದ್ರೆ ಜೋಕ್ ಕಟ್ ಗಳನ್ನ ಮಾಡ್ತಾರೆ ಅಂತಹ ವ್ಯಕ್ತಿ ಈ ರೀತಿ ಚಾಯ್ಸಸ್ ಗಳಿಗೆ ಅಟ್ರಾಕ್ಟ್ ಆಗುವಂತದ್ದು ಜಾಸ್ತಿ. ಅದರಲ್ಲೂ ಕೂಡ ಮಿಥುನದಲ್ಲೇನಾದ್ರೂ ಶುಕ್ರ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಕಮ್ಯುನಿಕೇಶನ್, ಚೆನ್ನಾಗಿ ಕಮ್ಯುನಿಕೇಟ್ ಮಾಡುವಂತಹ ವ್ಯಕ್ತಿಗಳಿಗೆ ಅಟ್ರಾಕ್ಟ್ ಆಗ್ತಾರೆ. ಮತ್ತು ಯಾರು ಸಾಕಷ್ಟು ಇನಿಶಿಯೇಷನ್ ಗಳನ್ನ ತಗೋತಾರೆ, ಅಂದ್ರೆ ಯಾವ್ದಾರ ಒಂದು ಕೆಲಸವನ್ನ ಮಾಡಬೇಕಾದ್ರೆ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರಲ್ಲ, ಇನಿಶಿಯೇಟ್ ಮಾಡ್ತಾರಲ್ಲ, ಅಂತವ್ರನ್ನ ಇಷ್ಟಪಡ್ತಾರೆ. ಮತ್ತು ಬುಧ ಬಿಸ್ನೆಸ್ ಗಳಿಗೆ ಕಾರಕ ಆಗಿರೋದ್ರಿಂದ ಶುಕ್ರ ಏನಾದ್ರೂ ಬುಧನ ರಾಶಿಯಲ್ಲಿ ಕುಳಿತುಕೊಂತು ಅಂದ್ರೆ ಯಾರು ಬಿಸ್ನೆಸ್ ಮ್ಯಾನ್ ಗಳಾಗಿರ್ತಾರೋ ಮತ್ತು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೋ ಮತ್ತು ತೀರಾ ಇಂಟೆಲೆಕ್ಟ್ ಆಗಿರ್ತಾರೋ ಅಂತವ್ರನ್ನ ಕೂಡ ಇಷ್ಟಪಡ್ತಾರೆ. ಇನ್ ಕೇಸ್ ಬುಧನ ರಾಶಿಯಾದಂತಹ ಕನ್ಯಾದಲ್ಲೇನಾದ್ರೂ ಶುಕ್ರ ಕುಳಿತುಕೊಳ್ತು ಅಂತ ಹೇಳಿದ್ರೆ ಇಲ್ಲಿ ಶುಕ್ರ ನೀಚ ಕೂಡ ಆಗ್ತಾನೆ. ಆದ್ದರಿಂದ ಇಂಥವ್ರು ಯಾರನ್ನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಜೀರೋ ರೊಮ್ಯಾನ್ಸ್ ಇರುವಂತವ್ರು ಮತ್ತು ಯಾರು ಡೀಟೈಲ್ಡ್ ಓರಿಯೆಂಟೆಡ್ ಆಗಿರ್ತಾರೋ ಅಂತವ್ರನ್ನ ಇಷ್ಟಪಡ್ತಾರೆ. ಸೊ ಬೇಸಿಕಲಿ ಇವರು ನಾನ್ ರೊಮ್ಯಾಂಟಿಕ್ ಪಾರ್ಟ್ನರ್ ನ ಇಷ್ಟಪಡ್ತಾರೆ ಮತ್ತು ಎಲ್ಲಾ ವಿಷಯದಲ್ಲೂ ಪ್ರಿಸಿಷನ್ ಕೆಲಸ ಮಾಡ್ತಾರಲ್ಲ. ಉದಾಹರಣೆಗೆ 5-10 ನಾನೆಲ್ಲೋ ಬರ್ತೀನಿ ಅಂತ ಹೇಳಿದ್ರೆ 5-10 ಬರ್ತಾರಲ್ಲ ಅಂತವ್ರನ್ನ ಇಷ್ಟಪಡ್ತಾರೆ ಇವರು. ಮತ್ತು ಯಾರು ಪ್ರಾಬ್ಲಮ್ ಸಾಲ್ವರ್ ಆಗಿರ್ತಾರೋ ಅಂತವ್ರನ್ನು ಕೂಡ ಈ ವ್ಯಕ್ತಿ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವ್ರಿಗೆ ರಿಲೇಶನ್ಶಿಪ್ ಅಂದ್ರೆ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಬೇಕು, ಆ ರೀತಿ ಓರಿಯೆಂಟೇಷನ್ ಇವ್ರದ್ದು ರಿಲೇಶನ್ಶಿಪ್ ಕಡೆಗೆ. ಮಿತ್ರರೇ, ಇನ್ನ ಚಂದ್ರನ ರಾಶಿಯಾದಂತಹ ಕರ್ಕಾಟಕದಲ್ಲೇನಾದ್ರೂ ಶುಕ್ರ ಕುಳಿತಿದ್ದೇನೆ ಅಂತ ಹೇಳ್ಕೊಂಡ್ರೆ ಇವ್ರು ಯಾರನ್ನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾರು ಎಮೋಷನ್ ಅನ್ನ ತೋರಿಸ್ತಾರೆ, ಇವರಿಗೆ ಯಾರು ಎಮೋಷನಲ್ ಕಂಫರ್ಟ್ ಅನ್ನ ಕೊಡ್ತಾರೆ, ಯಾರು ಇವರನ್ನ ಪ್ಯಾಂಪರ್ ಮಾಡ್ತಾರೆ ರಿಲೇಶನ್ಶಿಪ್ ಅಲ್ಲಿ ಅಂತವ್ರನ್ನ ಇವರು ಇಷ್ಟಪಡ್ತಾರೆ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಸೂರ್ಯನ ರಾಶಿಯಾದಂತಹ ಸಿಂಹದಲ್ಲೇನಾದ್ರೂ ಶುಕ್ರ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಇವ್ರನ್ನ ಎಂತವ್ರು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಯಾರು ಪವರ್ಫುಲ್ ಪೊಸಿಷನ್ ಅಲ್ಲಿ ಇರ್ತಾರೋ, ಅಥಾರಿಟೇಟಿವ್ ಪೊಸಿಷನ್ ಅಲ್ಲಿ ಇರ್ತಾರೋ ಮತ್ತು ಲೈಫ್ ಅಲ್ಲಿ ಸಖತ್ತು ಏಮ್ ಆಂಬಿಷನ್ ಇಟ್ಕೊಂಡಿರ್ತಾರೋ ಮತ್ತು ಲೀಡರ್ಶಿಪ್ ಗುಣಗಳಿರುತ್ತೋ ಅಂತವ್ರನ್ನ ಇಷ್ಟಪಡ್ತಾರೆ. ಬೇಸಿಕಲಿ ಡಾಮಿನೆಂಟ್ ಆಲ್ಫಾ ಕ್ಯಾರೆಕ್ಟರ್ ಇರುತ್ತೋ ಅಂತವ್ರನ್ನ ಇಷ್ಟಪಡ್ತಾರೆ.
ಮತ್ತು ಲೈಫ್ ಅಲ್ಲಿ ಯಾರು ಕನ್ಸಿಸ್ಟೆಂಟ್ ಆಗಿರ್ತಾರೋ ಅಂತವ್ರನ್ನ ಇಷ್ಟಪಡ್ತಾರೆ. ಮಿತ್ರರೇ, ಇನ್ನ ಶುಕ್ರ ಏನಾದ್ರೂ ಗುರುವಿನ ರಾಶಿಗಳಲ್ಲಿದ್ರೆ ಅಂತವ್ರನ್ನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ತುಂಬಾ ನಾಲೆಡ್ಜಬಲ್ ಪರ್ಸನ್, ಬುಕ್ಕಿಶ್ ಪರ್ಸನ್ ಅಂತಾನು ಕೂಡ ಹೇಳ್ಬೋದು ತಕ್ಕ ಮಟ್ಟಿಗೆ. ಅದರಲ್ಲೂ ಎಸ್ಪೆಷಲಿ ಗುರುವಿನ ರಾಶಿಯಾದಂತಹ ಧನಸ್ಸಿನಲ್ಲಿ ಏನಾದ್ರೂ ಶುಕ್ರ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಯ ನಾಲೆಡ್ಜ್ ಎಷ್ಟು ಮಟ್ಟಿಗಿದೆ ಮತ್ತು ಆ ವ್ಯಕ್ತಿ ಎಷ್ಟು ಲೈಫ್ ಅಲ್ಲಿ ಎಥಿಕಲ್ ಆಗಿದ್ದಾನೆ, ಎಷ್ಟು ಮಟ್ಟಿಗೆ ಆತ ಹೇಳಿದ್ದನ್ನ ನಡೆಸ್ಕೊಡ್ತಾನೆ, ಮತ್ತು ಇದು ದೊಡ್ಡವರ ರಾಶಿ ಆಗಿರೋದ್ರಿಂದ ಸೊ ಅವ್ರಿಗಿಂತ ಇಂಟೆಲೆಕ್ಚುಯಲಿ ಮೆಚ್ಯೂರ್ಡ್ ಆಗಿರುವಂತವ್ರನ್ನ ಇವರು ಇಷ್ಟಪಡ್ತಾರೆ. ಇನ್ ಕೇಸ್ ಏನಾದ್ರೂ ಗುರುವಿನ ಇನ್ನೊಂದು ರಾಶಿಯಾದಂತಹ ಮೀನದಲ್ಲಿ ಏನಾದ್ರೂ ಶುಕ್ರ ಇತ್ತು ಅಂತ ಹೇಳಿದ್ರೆ ಮಿತ್ರರೆ, ಮೀನಕ್ಕೆ ಏನಾದ್ರೂ ಶುಕ್ರ ಹೋಯ್ತು ಅಂದ್ರೆ ಆತ ಹುಚ್ಚನಾಗ್ತಾನೆ. ಸೊ ಇದು ಸೌಲ್ ಮೇಟ್ ಗಳ ರಾಶಿ, ಲವ್ ಅಟಿಸ್ಟ್ ಪ್ಯೂರೆಸ್ಟ್ ಫಾರ್ಮ್. ಸೊ ಇವ್ರಗಳಿಗೆ ದೇಹ ಮುಖ್ಯ ಆಗೋಲ್ಲ, ಏನಿಲ್ಲ, ಯಾರು ನಮ್ಮ ಮನಸ್ಸನ್ನ ಇಷ್ಟಪಡ್ತಾರೋ ನಾವ್ರನ್ನ ಇಷ್ಟಪಡ್ತೀವಿ ಅಂತ ಹೇಳ್ತಾರಲ್ಲ ಆ ಕ್ಯಾಟಗರಿಗೆಲ್ಲ ಇವ್ರು ಸೇರಿದವರಾಗಿರ್ತಾರೆ. ಯಾರು ಇವ್ರನ್ನ ಅನ್ಎಕ್ಸ್ಪೆಕ್ಟೇಷನ್ ಇಲ್ದಲೆ ಡಿವೈನ್ ಆಗಿ ಲವ್ ಮಾಡ್ತಾರೋ ಅಂತವ್ರನ್ನ ಇವರು ಇಷ್ಟಪಡ್ತಾರೆ. ಮಿತ್ರರೇ, ಈ ಎಲ್ಲಾ ಗುಣಗಳನ್ನು ರಾಶಿ ಆಸ್ಪೆಕ್ಟ್ ಗೆ ಸಸೆಪ್ಟಬಲ್ ಆಗಿರ್ತದೆ. ಅರ್ಥ ಏನು ಅಂತ ಹೇಳಿದ್ರೆ, ಯಾವುದಾದರೂ ಗ್ರಹ ಶುಕ್ರನನ್ನ ಆಸ್ಪೆಕ್ಟ್ ಮಾಡ್ತಾ ಇದ್ರೆ ರಾಶಿ ದೃಷ್ಟಿಯಿಂದ ಆಗ ಶುಕ್ರನ ಕ್ವಾಲಿಟಿ ಸ್ವಲ್ಪ ಆಲ್ಟರ್ ಆಗುತ್ತೆ. ಉದಾಹರಣೆಗೆ, ಶುಕ್ರ ಮೀನದಲ್ಲಿದ್ರೆ ಪ್ಯೂರ್ ಲವ್ ಇರುತ್ತೆ, ಇಲ್ಲ ಅಂತಿಲ್ಲ, ಆದ್ರೆ ಅದ್ರ ಮೇಲೆ ಏನಾದ್ರೂ ಕುಜನ ಆಸ್ಪೆಕ್ಟ್ ಹೋಯ್ತು ಅಂತ ಹೇಳಿದ್ರೆ ಎಷ್ಟು ಸೌಲ್ ಲೆವೆಲ್ ಅಲ್ಲಿ ಲವ್ ಇರುತ್ತೋ ಸ್ವಲ್ಪ ಬಾಡಿ ಲೆವೆಲ್ ಲವ್ ಕೂಡ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಆಯಾ ಪ್ಲಾನೆಟ್ನ ಗುಣಕ್ಕೆ ಅನುಗುಣವಾಗಿ ಆಸ್ಪೆಕ್ಟ್ ಯಾವ್ದ್ರ ಮೇಲೆ ಎಷ್ಟು ಶುಕ್ರನ ಮೇಲೆ ಹೋಗ್ತಾ ಇದೆ ಅಷ್ಟು ಗುಣಗಳು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತವೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.